ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ವೇದ ಮಂತ್ರಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಆ ತಾಳಿ ಕಟ್ಟಿದ್ ನೀನೇ ದೇವಾಂಶ್. ಅವಳೆ ನಿನ್ನ ಹೆಂಡತಿ. ಹೇಳ್ತಾನೆ ಇತ್ತು, ಅದಕ್ಕೆ ಯಾರು ಒಪ್ಕೊಳ್ಳಿ ಬಿಡ್ಲಿ, ಕೊನೆಗೆ ನೀನೇ ಇಲ್ಲ ಅಂತ ಹೇಳಿದ್ರು. ನನ್ನ ಮನ್ಸು ಯಾವಾಗ್ಲೂ ನಿನ್ ಕಡೆಗೆ ವಾಲ್ತಿತ್ತು. ಆದ್ರೂ ನೀನ್ ಯಾಕೆ ಇಷ್ಟು ದಿನ ಹೇಳಲಿಲ್ಲ? ನನ್ ಸಂಕಟ ನೋಡಿ ಕೂಡ ನನ್ ಬಗ್ಗೆ ಅಯ್ಯೋ ಪಾಪ ಅನ್ಸ್ಲಿಲ್ವಾ? ಎಂತ ದೃಶ್ಯ, ಎಂತ ದೃಶ್ಯ, ಸೂಪರ್ ಆಗಿದೆ. ಸೇಮ್ ಸಿನಿಮಾ ನೋಡ್ದಂಗೆ ಅನ್ನಿಸ್ತು. ಊರ್ಮಿಳಾ, ನೀವು ಕೋಪ ಮಾಡ್ಕೋಬೇಡಿ ಮಾವ. ತೋರ್ಸೋ ಫೋಟೋನೇ ಸುಳ್ಳು ಅಂತ ಪ್ರೂವ್ ಮಾಡೋ ಚಾನ್ಸಸ್ ಇರುವಾಗ ಇವಳಿಗೆ ತಾಳಿ ಕಟ್ಟಿದಾನೆ ಅಂತ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಅವ್ರ ಮದ್ವೆ ಮಾಡ್ಕೊಂಡಿದ್ದು ನನ್ನೇ ಅಂತ ಅಂದ್ಮೇಲೆ ಇನ್ನೇನ್ ಬೇಕು?
ಹೇಳಿದೆ ನಂಬೋದಿಕ್ಕೆ ಸಾಕ್ಷಿ ಏನಿದೆ? ಯಾವ ವಿಷಯದಲ್ಲಿ ಬೇಕಾದ್ರೂ ಒಂದ್ ಹೆಣ್ಣು ಸುಳ್ಳು ಹೇಳ್ಬೋದೇನೋ, ಆದ್ರೆ ತಾಳಿ ವಿಷಯದಲ್ಲಿ ಮಾತ್ರ ಖಂಡಿತ ಹೇಳಲ್ಲ. ಇಷ್ಟು ದಿನ ಪರಿಸ್ಥಿತಿಗೆ ತಲೆ ಬಗ್ಸಿ ನಾನು ನಿಜನ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಬದುಕ್ತಾ ಇದ್ದೆ. ಇವಾಗ ನನ್ನ ಜೀವನ ನನಗೆ ಸಿಗ್ತಾ ಇದೆ ಅನ್ನೋ ಸಮಯದಲ್ಲಿ ದಯವಿಟ್ಟು ನಿಜನ ಸುಳ್ಳು ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ವೈದೇಹಿ, ನೀನ್ ಯಾರಿಗೂ ಸಂಜಯಿಸಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾನು ನಿನ್ನ ನಂಬ್ತೀನಿ. ನೀನ್ ನಂಬ್ತೀಯ ದೇವಾಂಶ್? ಯಾಕೆಂದ್ರೆ ವೈದೇಹಿ ಅಂದ್ರೆ ನಿನಗಿಷ್ಟ, ಹೇಗಾದ್ರೂ ಅವಳು ನಿನ್ ಹೆಂಡತಿ ಆದ್ರೆ ಸಾಕು ಅಂತ ನೀನ್ ಹಂಬಲಿಸ್ತಿರೋದಿಕ್ಕೆ. ಆದ್ರೆ ನೀನು ರಾಜ್ಯಾಧಿಪತಿಯಾಗಿರ್ಬೇಕು ಅಂದ್ರು, ಈ ಹೋಮ ಮಾಡ್ಬೇಕು ಅಂದ್ರು ನೀನ್ ತಾಳಿ ಕಟ್ಟಿರೋ ಹೆಂಡತಿ ಆಗಿರ್ಬೇಕು. ಅದಕ್ಕೆ ಸಾಕ್ಷಿ ಎಲ್ಲಿದೆ? ಎಲ್ರು ಮಾತಾಡ್ತಿದ್ದಾರೆ, ನೀವ್ಯಾಕೆ ಸುಮ್ಮನೆ ಇದ್ದೀರಾ ಚಿಕ್ಕಪ್ಪ? ನೀವ್ ಹೇಳಿ ಚಿಕ್ಕಪ್ಪ, ಮುಸ್ಕಲ್ ಇದ್ದಿದ್ರಿಂದ ನಮಗ್ ಗೊತ್ತಾಗ್ಲೇ ಇಲ್ಲ. ಆದ್ರೆ ಹಸೆ ಮಾಡೆ ಕರ್ಕೊಂಡ್ ಬಂದ್ ಕೂರಿಸ್ದವ್ರು ನೀವೇ ಅಲ್ವಾ? ಇದು ನಿಮಗ್ ಗೊತ್ತಿಲ್ಲದೆ ಇರಲ್ಲ. ಸುನಂದ ಮುಚ್ಚಾಕು ಈ ಸತ್ಯನ, ಮತ್ತೆ ನಿನ್ ದೊಡ್ಡ ಮಗಳು ಮುಖಾನ ಮದ್ವೆ ಮಾಡ್ಬೇಕು ಅಂತಿದ್ದೀರಾ ಅಥವಾ ಜಾತ್ರೆ ಇದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಾ? ನಿಜ ಹೇಳಿ, ಶ್ರೀಯಂಗ್ ಮದ್ವೆ ಮಾಡ್ಸಿದ್ರ ಇಲ್ಲ ವೈದೇಹಿಗೆ ಮದ್ವೆ ಮಾಡ್ಸಿದ್ರ? ಪಂಗೇನು ಗೊತ್ತಿಲ್ಲ, ಯಾಕಂದ್ರೆ ಶ್ರೀ ಅಕ್ಕನ್ ಬದ್ಲು ವೈದೇಹಿ ಅಕ್ಕನ್ನ ಹಸೆ ಮಣೆ ಮೇಲೆ ಹೋಗಿ ಕೂರ್ಸಿದ್ದು ನಮ್ಮ ಅಜ್ಜಿ ಮತ್ ನಮ್ಮಅಮ್ಮ. ನೀನೇ ಹೇಳಾಯ್ತಲ್ಲಕ್ಕ, ಈ ನಿನ್ನೆ ಕೊಟ್ಟ ಮಾತಿಗೆ ನಾನು ನಿಂತ್ಕೋಬೇಕಾಗಿಲ್ವಲ್ಲ, ಅದಕ್ಕೆ ಹೇಳ್ದೆ. ಆಗ ಕೂಡ ಅವಳು ಇದೇ ತರ ಸಿನಿಮಾ ಅಂತ ಅನ್ಕೊಂಡು ನೋಡೋಗಿದ್ಲಪ್ಪ. ನಾನು ಸಿನಿಮಾ ಅಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಅನ್ನೋದು ನನ್ನ ಜೀವನದ ಕನಸು. ಅದ್ ನೆರವೇರ್ಬೇಕು ಅಂದ್ರೆ ನಿನ್ನಂತರ ಹಸೆ ಮನೆ ಮೇಲೆ ಕೂರ್ಬೇಕು. ಅಪ್ಪ ಕೇಳಿದ್ರೆ ನಾನು ಏನು ಅಂತ ಹೇಳಿ ಅಜ್ಜಿ? ಏನೇ ಕೇಳಿದ್ರು ನೀನ್ ನಿಜಾನೇ ಹೇಳ್ತೀಯ. ಹಾಗೆ ಹೇಳಿದ್ರೆ ನನ್ನ ಕೈಯಿಂದಾನೇ ಸಾಯ್ತೀಯ.
ಇದೆಲ್ಲ ಆಯ್ತಪ್ಪ. ನಿಜ ಗೊತ್ತಾದ್ರೆ ನೀವೆಲ್ಲಿ ಸಹಿಸ್ಕೊಳ್ಳಲ್ವ ಅಂತ, ಮತ್ ಶ್ರೀಯಾಕನ್ ಜೀವನ ಹಾಳಾಗ್ಬೋದು ಅಂತ ಅಕ್ಕ ಯಾರ ಹತ್ರನೂ ಹೇಳಿಲ್ಲ. ಯಾಕೆ ತರ ಮಾಡಿದ್ರೆ? ಕ್ಷಮಿಸ್ಬಿಡಿ, ತಪ್ಪಾಗೋಯ್ತು. ಮಗಳ ಜೀವನ ಎಲ್ಲಿ ನಾಶ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಏನೂ ಹೇಳಲಿಲ್ಲ. ಏನ್ ಮಾಡೋದು, ಅಪಧರ್ಮ ಅಂತ ಮಾಡಿದ್ವಿ. ಅಪಧರ್ಮ ಅಂತ ಒಂದು ಹುಡುಗಿ ಜೀವನ ಜೊತೆ ಆಟ ಆಡ್ತೀರಾ? ಒಂದು ಮಾತನ್ನ ನನಗೆ ಹೇಳಿದಿದ್ರೆ ಆವತ್ತೆ ಬೀಗರ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಿದ್ದೆ. ನೀವೆಲ್ರು ಸೇರಿ ನನ್ನ ತಲೆ ಎದ್ದರೂ ಹಾಗೆ ಮಾಡಿಬಿಟ್ರಿ. ತಲೆ ತಗ್ಸುವಂತ ತಪ್ಪು ನೀವೇನ್ ಮಾಡಿಲ್ಲ ಬೀಗ್ರೆ. ಬಂಗಾರದಂತ ಮಗಳನ್ನ ನಮಗ್ ಸೊಸೆಯ ಕಳ್ಸ್ಕೊಟ್ಟಿದ್ದೀರಾ. ಈಗ್ಲಾದ್ರೂ ನಂಬ್ತೀರಾ ವೈದೇಹಿನೇ ನಮ್ಮ ಮನೆ ಸೊಸೆ ಅಂತ, ಅಥವಾ ಇನ್ನೂ ಸಾಕ್ಷಿ ಏನಾದ್ರೂ ಬೇಕಾ? ಇನ್ನೇನು ಸಾಕ್ಷಿ ಬೇಕು ದಶರಥ? ನಂಬದೇ ಇದ್ದವರಿಗೆ ನಂಬಿಸಕ್ಕಾಗಲ್ಲ. ನಾನು ಅವತ್ತೆ ಹೇಳಿದ್ದೆ ನೆನಪಿದೆಯಾ? ನೋಡಿದ ತಕ್ಷಣ ನೀನೇ ನನ್ನ ಮೊಮ್ಮಗನಿಗೆ ಹೆಂಡತಿ ಆಗ್ತೀಯ ಅಂತ, ಅದೇ ನೀಚ ಆಯ್ತು. ಅಮ್ಮ ವೈದೇಹಿ ಸೊಸೆ ಅರ್ಹತೆ ಅಂತ ಏನೇನೋ ಮಾತಾಡ್ಬಿಟ್ನಮ್ಮ, ಆದ್ರೆ ನೀನ್ ಹೇಳಿದ್ದೆ ಸತ್ಯ. ನನ್ ಮಗನ್ ಮನ್ಸಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕಿಂತ ಅದಕ್ಕಿಂತ ಅರ್ಹತೆ ಇನ್ನೇನ್ ಬೇಕು? ದೇವಾಂಶ್, ನಿನ್ಗೀವಾಗ ಸಂತೋಷನಾ? ಗುರುಗಳೇ, ಇಬ್ಬರಿಗೂ ಹಾರ ತರಿಸಿ. ಆಯ್ತಮ್ಮ.
ಎಂದು ಬಯಸಿದ ನಗು ಕಂಡ ಕನಸಿನ ಜಗ ಇಂದು ದೊರಕಿದೆ ನನಗೆ. ಅಂದು ಜಾರಿದ ಹನಿಯಾಗಿ ಮುತ್ತಿನ ಮಣಿ ಸೇರೋ ಸರಸದ ಸಲಿಗೆ. ಏನು ಬಯಸೇನು ವಿನಃ ನಿನ್ನನು ಕೊಳಪ್ಪ. ಗುರುಗಳೇ, ಗಂಡ ಹೆಂಡತಿರಿಬ್ರು ಈಗ ಹೋಮಕ್ಕೆ ಕೂತ್ಕೋಬೋದಲ್ವಾ? ಖಂಡಿತವಾಗ್ಲೂ ಅವರಿಬ್ರು ಹೋಮಕ್ಕೆ ಕೂತ್ಕೋಬಹುದು. ದಶರಥ ರಾಮ, ನಿನ್ನ ಸಂಕಲ್ಪ ತುಂಬಾ ದೊಡ್ಡದು, ಅದಕ್ಕೆ ಅದು ಸಿದ್ಧಿಯಾಗೋ ಸಮಯದಲ್ಲಿ ನೀನು ಚೇತರಿಸ್ಕೊಂಡೆ. ನಿನ್ನ ಮಗನ ಮದುವೆ ಸಮಸ್ಯೆ ಕೂಡ ದೂರ ಆಯಿತು. ಹೋಮನ ಮುಂದುವರಿಸಿ. ದಶರಥ ರಾಮ, ನೀನಿನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ. ಎರಡು ದಿನದ ಮಟ್ಟಿಗೆ ನೀನು ನನ್ನ ಕಣ್ಣು ಮುಂದೆನೆ ನನ್ನ ಆಶ್ರಮದಲ್ಲೇ ಇರಬೇಕು. ಹಾಗೆ ಆಗ್ಲಿ ಗುರುಗಳೇ.